ಎಂಟನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದನ್ನು ಕೂಡ ನಾನು ಪಾಠಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಸಾರಾಂಶವನ್ನು ಇಲ್ಲಿ ಬಿಟ್ಟಿದ್ದೇನೆ. ಓಕೆ, ಇವಾಗ ಆಲ್ ದ ವರ್ಲ್ಡ್ ಹಸ್ಟ್ರೀಸ್ ಎಂಬ ಒಂದು ಪಾಠದ ಸಂಪೂರ್ಣ ಕನ್ನಡ ಸಾರಾಂಶವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ. ಓಕೆ, ಶುರು ಮಾಡೋಣ, ಬನ್ನಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಶುರು ಮಾಡೋಣ, ಬನ್ನಿ. ಇಲ್ಲಿ ಪಾಠ ನೋಡಿ. ಇಟ್ ವಾಸ್ ಅ ಫ್ಯಾಮಿಲಿಯರ್ ಸೈಟ್ ಟು ದ ರೆಸಿಡೆಂಟ್ಸ್ ಆಫ್ ಪುಣೆ. ಅ ಪ್ಲಮ್ ಲಿಟಲ್ ಗರ್ಲ್ ಆಫ್ ಅಬೌಟ್ 6 or 7 skipping along with an elderly gentleman, they laughed, talked and had a great time. The little girl was shy and the gentleman was a famous educationist and a mathematician. ಇಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ಬೇಕು ನಾವು. ಇಟ್ ವಾಸ್ ಅ ಫ್ಯಾಮಿಲಿಯರ್ ಸೈಟ್ ಟು ದ ರೆಸಿಡೆಂಟ್ಸ್ ಆಫ್ ಪುಣೆ. ಇಟ್ ವಾಸ್ ಅ ಫ್ಯಾಮಿಲಿಯರ್ ಸೈಟ್ ಟು ದ ರೆಸಿಡೆಂಟ್ಸ್ ಆಫ್ ಪುಣೆ. ಇವರು ಪುಣೆದಲ್ಲಿ ಈ ಇವರ ಒಂದು ಫ್ಯಾಮಿಲಿ ರೆಸಿಡೆನ್ಸ್ ಆಗಿರುತ್ತೆ. ಇಲ್ಲಿ ಅ ಪ್ಲಮ್ ಲಿಟಲ್ ಗರ್ಲ್ ಆಫ್ ಅಬೌಟ್ 6 or 7 ಸ್ಕಿಪ್ಪಿಂಗ್ ಅಲಾಂಗ್ ವಿತ್ ಅನ್ ಎಲ್ಡರ್ಲಿ ಜೆಂಟಲ್ಮನ್. ಇವರು 6 or 7 ವರ್ಷದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ತುಂಬ ಅಂದರೆ ತುಂಬ ಜೆಂಟಲ್ಮ್ಯಾನ್ ಆಗಿರ್ತಾರೆ. ದೆ ಲಾಫ್ಡ್ ಟಾಕ್ಡ್ ಆ್ಯಂಡ್ ಹ್ಯಾಡ್ ಅ ಗ್ರೇಟ್ ಟೈಮ್. ಅವರು ಒಂದು ಸುಂದರವಾದಂತಹ ಟೈಮ್. ದ ಲಿಟಲ್ ಗರ್ಲ್ ವಾಸ್ ಅ ಸಾಯಿ ಆ್ಯಂಡ್ ದ ಜೆಂಟಲ್ಮ್ಯಾನ್ ವಾಸ್ ಅ ಫೇಮಸ್ ಎಜುಕೇಷನಿಸ್ಟ್. ಯಾಕಂದರೆ ಈ ಸಾಯಿ ಇರ್ತಾಳಲ್ವ, ಈ ಸಾಯಿ ಒಬ್ಬ ಜೆಂಟಲ್ಮ್ಯಾನ್ ಎಂಬ ಒಬ್ಬ ವ್ಯಕ್ತಿಯ ತೀರ ಇಲ್ಲಿ ಬೆಳೀತಾಳೆ. ಓಕೆ, ರೆಸಿಡೆನ್ಸ್ ಆಫ್ ಪುಣೆ, ಎಂಬ ಒಂದು ಸ್ಥಳದಲ್ಲಿ ಇವರಿರ್ತಾರೆ. 6-7 ವರ್ಷವಾಗಿರುತ್ತೆ ಇವರಿಗೆ. ಆಗ ಒಂದು ಜೆಂಟಲ್ಮ್ಯಾನ್ ಎಂಬ ವ್ಯಕ್ತಿಯಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ಆ ಜೆಂಟಲ್ಮ್ಯಾನ್ ವ್ಯಕ್ತಿ ಯಾರಪ್ಪ ಅಂದರೆ, ವಾಸ್ ಅ ಫೇಮಸ್ ಎಜುಕೇಷನಿಸ್ಟ್ ಆ್ಯಂಡ್ ಅ ಮೆಥಮೆಟಿಷಿಯನ್ ಆ್ಯಂಡ್ ಸರ್ ಆರ್ ಪಿ ಪರಾಂಜಿಪೈ. ಯಾರು? ಸರ್ ಆರ್ ಪಿ ಪರಾಂಜಿಪೈ ಆಗಿರ್ತಾರೆ. ಅವರೊಬ್ಬರು ಏನಾಗಿರ್ತಾರೆ, ಮೆಥಮೆಟಿಷಿಯನ್ ಆರ್ ಪಿ ಪರಾಂಜಿಪಾಯ್. ಅವರ ಹೆಸರು ಆರ್ ಪಿ ಪರಾಂಜಿಪಾಯ್. ಇಂಡಿಯಾ ಈಸ್ ಫಸ್ಟ್ ಸೀನಿಯರ್ ರೆಗ್ಯುಲರ್ ಆ್ಯಂಡ್ ಸಾಯಿ ಈಸ್ ಗ್ರ್ಯಾಂಡ್ ಫಾದರ್. ಇವರ ಒಂದು ಗ್ರ್ಯಾಂಡ್ ಫಾದರ್ ಆಗಿರ್ತಾರೆ. ಈ ಸಾಯಿಯವರ ಒಂದು ಗ್ರ್ಯಾಂಡ್ ಫಾದರ್ ಇವರು, ಅಜ್ಜ ಆಗಿರ್ತಾರೆ. ಇವರು ಸೀನಿಯರ್ ಇಂಡಿಯಾ ಈಸ್ ಫಸ್ಟ್ ಸೀನಿಯರ್ ರೆಗ್ಯುಲರ್ ಇವರು. ಹೌದಾ? ನೆಕ್ಸ್ಟ್ ನೋಡಿ, ಆ ಸಾಯಿ ಅವನಿಗೆ ಏನಂತ ಕರೀತಾ ಇರ್ತಾಳೆ ಅಂದರೆ ಅಪ್ಪ ಅಂತ ಕರೀತಾ ಇರ್ತಾಳೆ. ಹ್ಯಾಸ್ ದೆ ವಾಕ್ಡ್ ಅಪ್ಪ ಫಾರ್ ಸಿಂಪಲ್ ಮ್ಯಾಥಮೆಟಿಕಲ್ ಕ್ವಶನ್ಸ್ ಆ್ಯಂಡ್ ಆಲ್ಸೋ ರಿಲೇಟೆಡ್ ಫೆಬಲ್ಸ್ ಟು ಹರ್. ಯಾಕಂದರೆ ಪುಟ್ ಸಿಂಪಲ್ ಮ್ಯಾಥಮೆಟಿಕಲ್ ಕ್ವಶನ್ಸ್. ಆಗ ಈ ಗ್ರ್ಯಾಂಡ್ ಫಾದರ್ ಏನು ಮಾಡ್ತಾನಂದರೆ ಸಿಂಪಲ್ ಆಗಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳನ್ನು ಹಾಕ್ತಾನೆ. ಆ್ಯಂಡ್ ಆಲ್ಸೋ ರಿಲೇಟೆಡ್ ಫೆಬಲ್ಸ್ ಟು ಹರ್, ಅವಳಿಗೆ ಸಂಬಂಧಪಡದೇ ಇರ್ತವೆ. ದೀಸ್ ಇನ್ಕ್ಲೂಡ್ ಫೇರಿ ಟೂಲ್ಸ್ ಇನ್ ಅರ್ಬಿಯನ್ ನೈಟ್ಸ್ ಆ್ಯಂಡ್ ಬೀರ್ಬಲ್ ಹಿಸ್ ಸ್ಟೋರೀಸ್. ಸಾಯಿ ನ್ಯಾಚುರಲಿ ಫೇರ್ಡ್ ದ ಫೇರಿ ಟೇಲ್ಸ್ ಇನ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಸಾಯಿ ಏನು ಮಾಡ್ತಾಳಪ್ಪ ಅಂದರೆ, ಇಲ್ಲಿ ಅರ್ಬಿಯನ್ ನೈಟ್ಸ್ ಮತ್ತು ಬೀರ್ಬಲ್ ಐ ಸ್ಟೋರೀಸ್ಗಳನ್ನು ತುಂಬ ಅಂದರೆ ತುಂಬ ಅರ್ದು ಕೊಟ್ಕೊಂಡಿರ್ತಾಳೆ, ತುಂಬ ಸ್ಟಡಿ ಮಾಡಿರ್ತಾಳೆ. ಹಾಗೆ ಅವ್ರು ಕೊಟ್ಟಂಥ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ಗಳನ್ನು ಕೂಡ ಅವಳು ಸುಲಭವಾಗಿ ಮಾಡ್ತಾಳೆ. ಟೆಲ್ ಮೀ ಅ ಸ್ಟೋರಿ ಅಪ್ಪ, ಅಪ್ಪಾಗೆ ಕೇಳ್ತಾಳೆ. ಯಾವುದಾದ್ರೂ ಒಂದು ಸ್ಟೋರಿ ಹೇಳಿ ಅಂತ ಕೇಳ್ತಾಳೆ. ಸಾಯಿ ಸೆಡ್ ಒನ್ ಡೇ ಆ್ಯಸ್ ದೇ ಸೆಟ್ ಔಟ್, ನೋ ಸೆಡ್ ಅಪ್ಪ ಗ್ರೀಮ್ಲಿ, ಟುಡೇ ಯು ಟೆಲ್ ಮೀ ಒನ್. ಆಗ ಸಾಯಿ ಹೇಳ್ತಾಳೆ, ಒನ್ ಡೇ ಆ್ಯಸ್ ದೇ ಸೆಟ್ ಔಟ್, ನೋ ಸೆಡ್ ಅಪ್ಪ ಗ್ರೀಮ್ಲಿ, ಟುಡೇ ಯು ಟೆಲ್ ಮೀ ಒನ್ ಅಂತ ಕೇಳ್ತಾಳೆ. ಆಗ ಆ್ಯಂಡ್ ಸಿ ಡಿಡ್ ಇಟ್ ವಾಸ್ ಎ ಫೇರಿ ಟೇಲ್ ರಿಪ್ಲೇಟ್ ವಿತ್ ಡ್ರಾಗನ್ಸ್ ಆ್ಯಂಡ್ ಪ್ರಿನ್ಸಸ್ ಆ್ಯಂಡ್ ಟಾಕಿಂಗ್ ಫ್ಯಾರಡ್ಸ್ ಆ್ಯಂಡ್ ಹಿಡನ್ ಗೋಲ್ಡ್. ಅವಳು ಏನು ಮಾಡ್ತಾ ಇರ್ತಾಳೆ ಅಂದರೆ, ಫ್ಯಾರಡ್ಸ್ ಬಗ್ಗೆ, ಹಿಡನ್ ಗೋಲ್ಡ್ ಬಗ್ಗೆ, ಡ್ರಾಗನ್ಸ್ ಬಗ್ಗೆ ಈ ಕಥೆಗಳನ್ನು ಮೊದಲೇ ಅವಳು ಓದ್ತಾ ಇರ್ತಾಳೆ. ತುಂಬ ಅಂದರೆ ತುಂಬ ಸರಳವಾಗಿ ಕಥೆಗಳನ್ನು ಹೇಳಿಬಿಡ್ತಾಳೆ. ಆಗ ಸಾಯಿ ಕಂಪ್ಲೀಟೆಡ್ ಹರ್ ಟೇಲ್ ವಿತ್ ಆ್ಯಂಡ್ ದೇ ಲಿವ್ಡ್ ಹ್ಯಾಪ್ಲಿ ಓವರ್ ಆಫ್ಟರ್. ಹಮ್ ಸೆಡ್ ಅಪ್ಪ, ಕ್ವೈಟ್ ಇಂಟ್ರೆಸ್ಟಿಂಗ್, ವೇರ್ ಡಿಡ್ ಯು ರೀಡ್ ಇಟ್?
ಆಗ ಅಪ್ಪ ಕೇಳಿದಾಗ ಎಲ್ಲಿ ಇವೆಲ್ಲ ಎಲ್ಲಿ ಓದಿದೆ ಅಂತ ಕೇಳ್ತಾನೆ. ಐ ಡಿಡ್ ನಾಟ್, ಐ ಮೇಡ್ ಇಟ್ ಅಪ್, ಕ್ಯಾರಿಡ್ ಸಾಯಿ. ಆಗ ನಾನು ಎಲ್ಲಿ ಓದಿಲ್ಲ, ನಾನೇ ಕ್ರಿಯೇಟ್ ಮಾಡಿದ್ದು, ಮಾಡಿದಂತಹ ಸ್ಟೋರಿಗಳಿವು ಅಂತ ಹೇಳ್ತಾಳೆ. ಆಗ ಅವರ್ ಗ್ರ್ಯಾಂಡ್ ಫಾದರ್ ವಾಸ್ ವೆರಿ ಮಚ್ ಇಂಪ್ರೆಸ್ಡ್, ತುಂಬ ಇಂಪ್ರೆಸ್ ಆಗ್ತಾನೆ. ಯಾರು? ಗ್ರ್ಯಾಂಡ್ ಫಾದರ್ ತುಂಬ ಖುಷಿ ಪಡ್ತಾನೆ. ದಟ್ ವಾಸ್ ಫೆರಾಪ್ಸ್ ಹರ್ ಫಸ್ಟ್ ಫ್ಲೈಟ್ ಆ ಫ್ಯಾನ್ಸಿ, ಆ್ಯಂಡ್ ಇಟ್ ವಾಸ್ ದ ಬಿಗಿನಿಂಗ್ ಫಾರ್ ಅ ವಂಡರ್ಫುಲ್ ವರ್ಲ್ಡ್ ಆಫ್ ಕ್ರಿಯೇಟಿವಿಟಿ. ಬೈ ದ ಟೈಮ್ ಸಿ ವಾಸ್ ಜಸ್ಟ್ 8, ಸಿ ಹ್ಯಾಡ್ ಪಬ್ಲಿಸ್ಡ್ ಹರ್ ಫಸ್ಟ್ ಬುಕ್ ಆಫ್ ಫೇರಿ ಟೇಲ್ಸ್ ಕಾಲ್ಡ್ ಮುಳಂಚಾ ಮೇರಾ. ಅವಳು ಏನು ಮಾಡ್ತಾಳೆ ಅಂದರೆ ತುಂಬ ಬ್ರಿಲಿಯಂಟ್ ಆಗಿರ್ತಾಳೆ. ಬ್ರಿಲಿಯಂಟ್ ಆಗ್ತಾ ಒಂದು ಸಣ್ಣ ವಯಸ್ಸಲ್ಲೇ ಬೈ ದ ಸಿ ವಾಸ್ ಜಸ್ಟ್ 8, ಸಿ ಹ್ಯಾಡ್ ಪಬ್ಲಿಸ್ಡ್ ಅವರ್ ಫಸ್ಟ್ ಬುಕ್. ಅವಳ ಒಂದು ಫಸ್ಟ್ ಬುಕ್ ಬಿಡುಗಡೆ ಯಾವಾಗತ್ತೆ ಅಂದರೆ ಪಬ್ಲಿಸ್ಡ್ ಆಗುತ್ತೆ ಯಾವಾಗಂದರೆ ಅದರ ಒಂದು ಬುಕ್ಕಿನ ಹೆಸರು ಮುಳಂಚಾ ಮೇರಾ ಎಂಬ ಬುಕ್ಕನ್ನು ಅವಳೇನು ಮಾಡ್ತಾಳೆ, ಜಾರಿಗೆ ತರ್ತಾಳೆ, ಪಬ್ಲಿಷ್ ಮಾಡ್ತಾಳೆ. ನೆಕ್ಸ್ಟ್, ಸಾಯಿ ಈಸ್ ಲವ್ ಫಾರ್ ಬುಕ್ಸ್. ತುಂಬ ಬುಕ್ಸ್ಗಳನ್ನು ಪ್ರೀತಿ ಮಾಡ್ತಾ ಇರ್ತಾಳೆ ಸಾಯಿ. ಗ್ರೀವ್ ವಿತ್ ಹರ್ ಬುಕ್ಸ್ ವೇರ್ ರಿವರ್ಡ್ ಅಬ್ಜೆಕ್ಟ್ಸ್ ಇನ್ ದ ಫರೆನ್ಸಿಫೈ ಹೌಸ್ ವರ್ಲ್ಡ್. ಒನ್ ಡೇ ಸಾಯಿ ಸ್ಟೆಪ್ಡ್ ಆನ್ ಅ ಬುಕ್ ಬೈ ಮಿಸ್ಟೇಕ್ ಹ್ಯಾಸ್ ಸಿ ರೆಸ್ಟ್ ಇನ್ ಟು ದ ಲೈಬ್ರರಿ. ರೆಸ್ಟ್ ದ ಇನ್ ಟು ದ ಲೈಬ್ರರಿ. ತುಂಬ ಅವಳು ಏನು ಮಾಡ್ತಾಳೆ, ಬುಕ್ಸ್ಗಳನ್ನು ಓದಲಿಕ್ಕೆ, ಬುಕ್ಸ್ಗಳನ್ನು ತೊಗೊಳ್ಳೋಕ್ಕೆ ಲೈಬ್ರರಿಗೆ ಹೋಗ್ತಾಳೆ. ತುಂಬ ರೆಸ್ ಆಗಿರುತ್ತೆ, ಲೈಬ್ರರಿ ತುಂಬ ರೆಸ್ ಆಗಿರುತ್ತೆ. ಆಗ ಸ್ಟಾಪ್ ರೈಟ್ ದೇರ್ ಆರ್ಡರ್ ಹರ್ ಗ್ರ್ಯಾಂಡ್ ಫಾದರ್. ಸ್ಟಾಪ್ ರೈಟ್ ದೇರ್ ಆರ್ಡರ್ ಹರ್ ಗ್ರ್ಯಾಂಡ್ ಫಾದರ್. ಸಾಯಿ ಪ್ರೋಸ್, ಡೂ ಯು ನೋ ವಾಟ್ ಯು ಜಸ್ಟ್ ಡಿಡ್? ಯು ಕಿಕ್ಡ್ ನಾಲೆಜ್, ದ್ಯಾಟ್ ಈಸ್ ವಾಟ್ ಯು ಡಿಡ್. ನೌ ಆಸ್ಕ್ ಫಾರ್ಗಿವ್ನೆಸ್ ಆಫ್ ದ ಬುಕ್. ಇಲ್ಲಿ ಸಾಯಿ ಏನು ಮಾಡ್ತಾಳೆ ಅಂದರೆ ಬುಕ್ಸ್ ವೇರ್ ರಿವರ್ಡ್ ಆಬ್ಜೆಕ್ಟ್ಸ್ ಇನ್ ದ ಪರಂಜಿಪಾಯ್ ಹೌಸ್ ವರ್ಲ್ಡ್. ಒನ್ ಡೇ ಸಾಯಿ ಸ್ಟೆಪ್ಡ್ ಆನ್ ಅ ಬುಕ್. ಆ ಬುಕ್ ಮೇಲೆ ಕಾಲಿಟ್ಬಿಡ್ತಾಳೆ. ಯಾವುದು? ಸಾಯಿ. ಸಾಯಿ ಸ್ಟೆಪ್ಡ್ ಆನ್ ಅ ಬುಕ್ ಬೈ ಮಿಸ್ಟೇಕ್ ಹ್ಯಾಸ್ ದ ರೆಸ್ಟ್ ಇನ್ ಟು ದ ಲೈಬ್ರರಿ. ಆ ಒಂದು ಲೈಬ್ರರಿ ಹೋಗಿರ್ತಾಳೆ, ಲೈಬ್ರರಿ ತುಂಬ ರೆಸ್ ಆಗಿರುತ್ತೆ. ಅಲ್ಲಿ ಏನು ಮಾಡ್ತಾಳೆ ಅಂದರೆ ಮಿಸ್ ಆಗಿ ಬುಕ್ ಮೇಲೆ ಕಾಲಿಟ್ಬಿಡ್ತಾಳೆ. ಕಾಲಿಟ್ಟಂಥ ಸಂದರ್ಭದಲ್ಲಿ ಸ್ಟಾಪ್ ರೈಟ್ ದೇ, ಅಲ್ಲಿಯೇ ನಿಲ್ಲು. ಆರ್ಡರ್ ಹರ್ ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಫಾದರ್ ಆರ್ಡರ್ ಮಾಡ್ತಾನೆ. ಸಾಯಿ ಫ್ರೋಸ್, ಡೂ ಯು ನೋ ನಿನಗೆ ಗೊತ್ತು? ವಾಟ್ ಯು ಜಸ್ಟ್ ಡಿಡ್, ಏನು ಮಾಡಿದೆ ನಿನಗೆ ಗೊತ್ತಾ? ಯು ಕಿಕ್ಡ್ ನಾಲೆಜ್, ನಿನ್ನ ಒಂದು ನಾಲೆಜನ್ನು ನೀನು ಓದಿತಾ ಇದೀಯಾ? ದ್ಯಾಟ್ ಈಸ್ ವಾಟ್ ಯು ಡಿಡ್. ಏನು ಮಾಡ್ತಾ ಇದ್ದೀಯ? ನೀವು ಆಸ್ಕ್ ಫಾರ್ಗಿವ್ನೆಸ್ ಆಫ್ ದ ಬುಕ್. ಹಾಂ, ನಾವು ಆಸ್ಕ್ ಫಾರ್ಗಿವ್ನೆಸ್ ಬುಕ್, ಅವ್ನು ನಮಸ್ಕಾರ ಮಾಡು ಬುಕ್ಕಿಗೆ ಅಂತ ಹೇಳ್ತಾನೆ. ಸಾಯಿ ಬೆಂಟ್ ಮೀಕ್ಲಿ ಆ್ಯಂಡ್ ಡಿಡ್ ನಮಸ್ಕಾರ ಟು ದ ಬುಕ್. ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ದ ಸೇಮ್ ಪನಿಷ್ಮೆಂಟ್ ವಾಸ್ ಗಿವನ್ ವೆನ್ ಹಿ ಡಿಸ್ಕವರ್ಡ್ ಎನಿ ಡಾಗ್ ಅರ್ ಬುಕ್ ವಿತ್ ದಿಸ್. ಸಾಯಿ ಲರ್ನ್ ಟು ರೆಸ್ಪೆಕ್ಟ್ ಫೀಲಿಂಗ್ಸ್ ಅಬೌಟ್ ಬುಕ್ಸ್ ಅರ್ಲಿ ಇನ್ ಲೈಫ್. ನೆಕ್ಸ್ಟ್ ನೋಡಿ, 12. ಇಟ್ ವಾಸ್ ನಾಟ್ ಫನ್ ಫಾರ್ ಹರ್ ಆಲ್ವೇಸ್. ಸಿ ವಾಸ್ ಅ ಬಿಟ್ ಫ್ಲಂಪ್ ಆ್ಯಂಡ್ ಹರ್ ಮೇಟ್ಸ್ ಮೀಟ್ಸ್ ಯೂಸ್ ಟು ಮೇಕ್ ಫನ್ ಆಫ್ ಹರ್. ಈ ರೀತಿಯಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟು, ಯು ಕಾಂಟ್ ರನ್ ವಿತ್ ಯು ಸಾಯಿ ಜಿಯರ್ಡ್ ಚಂದ್. ಯು ಮೇಕ್ ಅವರ್ ಟೀಮ್ ವೀಕ್, ಸೆಡ್ ಮೀರಾ ಅನ್ಕೈಂಡ್ಲಿ. ನೆವರ್ ಕ್ಯಾನ್ ಯು ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್, ಯು ಆರ್ ಟೂ ಫ್ಯಾಟ್ ಆ್ಯಡ್ ಇನ್ ದೇವಯಾನ್. ನೆಕ್ಸ್ಟು, ಯು ಕಾಂಟ್ ರನ್ ವಿತ್ ಯು ಸಾಯಿ. ಇಲ್ಲಿ ಇಟ್ ವಾಸ್ ನಾಟ್ ಫನ್ ಫಾರ್ ಹರ್ ಆಲ್ವೇಸ್. ಸಿ ವಾಸ್ ಅ ಬಿಟ್ ಪ್ಲಂಪ್ ಆ್ಯಂಡ್ ಹರ್ ಮೇಟ್ಸ್ ಯೂಸ್ ಟು ಮೇಕ್ ಫನ್ ಆಫ್ ಹರ್. ತುಂಬ ಕಾಮಿಡಿನೂ ಮಾಡ್ತಾ ಇರ್ತಾಳೆ. ನೆಕ್ಸ್ಟು, ಯು ಕಾಂಟ್ ರನ್ ವಿತ್ ಯು ಸಾಯಿ, ನಿನಗೆ ಓಡ್ಲೇಕಂತೂ ಆಗೋದಿಲ್ಲ. ಜಿ ಚಂದು, ಯು ಮೇಕ್ ಅವರ್ ಟೀಮ್ ವೀಕ್. ಹಾಂ, ನಿಮ್ಮ ಟೀಮು ವೀಕ್ ಆಗಿದೆ. ಸೆಡ್ ಮೀರಾ ಅನ್ಕೈಂಡ್ಲಿ. ನೆವರ್ ಕ್ಯಾನ್ ಯು ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್, ಯು ಆರ್ ಟೂ ಫ್ಯಾಟ್ ಆ್ಯಡ್ ಇನ್ ದೇವಯಾನಿ ಅಂತ ಹೇಳ್ತಾಳೆ. ದೇವಯಾನಿ ತೂ ತುಂಬ ದಪ್ಪವಾಗಿದೆಯಾ ಅಂತ ಇಲ್ಲಿ ಹೇಳ್ತಾಳೆ. ಸಾಯಿ ಈಸ್ ಫೇಸಿಂಗ್ ಕ್ರೆಂಪ್ಲೆಡ್ ಆ್ಯಂಡ್ ಸಿ ಸ್ಯಾಟ್ ಇನ್ ಗ್ಲೈಮ್ಲಿ ಬಟ್ ಬೈ ದ ಸೈಡ್ ಲೈನ್ಸ್ ಇನ್ ವಾಚಿಂಗ್ ಹರ್ ಫ್ರೆಂಡ್ಸ್ ಇನ್ ಲವ್ ಆ್ಯಂಡ್ ಫ್ಲೇ ಹ್ಯಾಪ್ಲಿ. ಸೂನ್ ಹರ್ ಫೇಸ್ ಆ್ಯಂಡ್ ಬ್ರೈಟ್ ಎಂಡ್ ಸಿ ಕ್ಯಾರಿಡ್ ಔಟ್ ಹಾ ಐ ನೋ ಆಫ್ ಅ ಲವ್ಲಿ ಗೇಮ್. ಅವಾಗ ತುಂಬ ಲವ್ಲಿ ಇರುವಂತಹ ಗೇಮನ್ನು ಆಡ್ತಾ ಇರ್ತಾರೆ. ಇಟ್ ಈಸ್ ಅ ಮ್ಯಾಜಿಕ್ ಐಲ್ಯಾಂಡ್ ಫುಲ್ ಆಫ್ ಹಿಡನ್ ಆ್ಯಂಡ್ ಟ್ರೀಜೋರ್. ದ ಮೇಡ್ಸ್ ಹೂ ವೇರ್ ಪ್ಲೇಯಿಂಗ್ ಗ್ಯಾದರ್ಡ್ ಅರೌಂಡ್ ಹರ್ ಟು ಲಿಸೈನ್ ಟು ಹರ್ ಸ್ಟೋರಿ.
ಇನ್ ನೋ ಟೈಮ್ ಸಿ ಕಾಸ್ಟ್ ಆಫ್ ಸ್ಪೆಲ್ ಆಫ್ ಮ್ಯಾಜಿಕ್. ತುಂಬ ಮ್ಯಾಜಿಕ್ ರೀತಿಯಲ್ಲಿ ಅವರು ಆಟವನ್ನು ಆಡ್ತಾ ಇರ್ತಾರೆ. ದೇ ನಾಟ್ ಓನ್ಲಿ ಲಿಸೈನ್ ಟು ದ ಫ್ಯಾಂಟಾಸ್ಟಿಕ್ ಸ್ಟೋರಿ, ಬಟ್ ವೇರ್ ಆಲ್ಸೋ ರೆಡಿ ಟು ಟೇಕ್ ರೂಲ್ಸ್ ಆ್ಯಂಡ್ ಆ್ಯಕ್ಟ್ ಹ್ಯಾಸ್ ಯು ಡೈರೆಕ್ಟೆಡ್. ದಿಸ್ ವೆಂಟ್ ಆನ್ ನಾಟ್ ಫಾರ್ ಅ ಡೇ ಆರ್ ಟೂ ಬಟ್ ಫಾರ್ ದ ಓಲ್ ವೀಕ್. ಹೌದಾ, ಈ ರೀತಿಯಲ್ಲಿ ಅವರು ಆಡ್ತಾ ಇರ್ತಾರೆ. ನೆಕ್ಸ್ಟ್, ಐ ವಾಸ್ ಆಲ್ವೇಸ್ ಫ್ಯಾಷಿನೇಟೆಡ್ ಬೈ ಮೆನಿ ಥಿಂಗ್ಸ್. ತುಂಬ ಇದು ಮಾಡ್ತಾರೆ. ಒನ್ ಆಫ್ ದೆಮ್ ವಾಸ್ ಡಾಲ್ ಈಸ್ ವೆಂಡಿಂಗ್. ದಿಸ್ ಈಸ್ ಅ ಟ್ರೆಡಿಷ್ನಲ್ ಗೇಮ್ ಪ್ಲೇಡ್ ಬೈ ಮಹಾರಾಷ್ಟ್ರಿಯನ್ ಗರ್ಲ್ಸ್ ಚಿಲ್ಡ್ರನ್ ಕಂಡಕ್ಟ್ ಮ್ಯಾರೇಜ್ ಆಫ್ ಅ ಬರ್ಡ್ ವಾಲ್ ಆ್ಯಂಡ್ ಇನ್ ಕ್ರೋಮ್ ಡಾಲ್ ಇನ್ ಮ್ಯಾಂಟ್ರಸ್ ಆರ್ ಚಾಂಟೆಡ್ ಗುಡ್ ಆ್ಯಂಡ್ ಫೌಲ್. ನೆಕ್ಸ್ಟ್, ಕೊನೆಗೆ ಏನು ಮಾಡ್ತಾರಂದರೆ ಅವರು ಒಂದು ಮಕ್ಕಳ ಆಟದಲ್ಲಿ ಆಡ್ತಾ ಇರ್ತಾರೆ. ಸಣ್ಣವರಿರಬೇಕಾದ್ರೆ ಸಣ್ಣವರಿದ್ದಲ್ಲಿ ಆಡುವಂಥ ಒಂದು ಸಂದರ್ಭವನ್ನು ಅವ್ರು ಏನು ಮಾಡ್ಕೊಳ್ತಾರೆ, ನೆನಪು ಮಾಡ್ಕೊಳ್ತಾರೆ. ಓಕೆ, ಹೇಗೆ? ನೆಕ್ಸ್ಟು, ಆ್ಯಸ್ ಅ ಚೈಲ್ಡ್ ಸಿ ಸೆಡ್ ಒನ್ ಡೇ, ಮಮ್ಮಿ ಯು ನೆವರ್ ಲೆಟ್ ಮೀ ಹ್ಯಾವ್ ಎನಿ ಫನ್. ಮಮ್ಮಿ, ನೀವು ಯಾವತ್ತಿಗೂ ನನಗೆ ಯಾವುದೇ ಆಟವನ್ನು ಇದು ಮಾಡಲಿಲ್ಲ. ಕಮ್ ಈ ಮದರ್ ಸೆಡ್, ಆಲ್ ರೈಟ್, ಯು ವಾಂಟ್ ಅ ವೆಂಡಿಂಗ್ ವೆಲ್, ಯು ಆಲ್ ಹ್ಯಾವ್ ಒನ್ ದ್ಯಾಟ್ ಯು ಕ್ಯಾನ್ ನೆವರ್ ಫಾರ್ಗೆಟ್. ನೀನು ಚಿಕ್ಕವಳಿರಬೇಕಾದ್ರೆ ಮದುವೆ ಆಗುವಂಥ ಒಂದು ಆಟವನ್ನು ಆಡಿದ್ದಿ ಅಂತ ಹೇಳ್ತಾರೆ. ಆಗ ಆನ್ ದ್ಯಾಟ್ ಡೇ ವೆನ್ ಸಿ ಕೇಮ್ ಬ್ಯಾಕ್ ಫ್ರಮ್ ಸ್ಕೂಲ್, ದ ಓಲ್ ಹೌಸ್ ಲುಕ್ಡ್ ಲೈಕ್ ಅ ಮ್ಯಾರೇಜ್ ಹಾಲ್. ನಿನ್ನ ಸ್ಕೂಲಿಂದ ವಾಪಸ್ ಬಂದಾಗ ನಾವು ಮನೆಯನ್ನು ಆ ಮ್ಯಾರೇಜ್ ರೀತಿಯಲ್ಲಿ ನಾವು ಸಿಂಗಾರ ಮಾಡಿದ್ದೀವಿ. ಬಿಫೋರ್ ದ ಕುಡ್ಸ್ ಎನಿಥಿಂಗ್ಸ್ ಯು ವಾಸ್ ಡೇಸ್ಡ್ ಲೈಕ್ ಅ ಬ್ರಿಡ್ಜ್ ಮದರ್. ದ ಬ್ಯಾಂಡ್ ಇನ್ ಅರಿವ್ಡ್ ದ ಗ್ರೂಮ್ ಇನ್ ರೋಡ್ ಆನ್ ಅ ರಿಯಲ್ ಸ್ಟೀಟ್. ಆಲ್ ದ ಚಿಲ್ಡ್ರನ್ ಆಫ್ ದ ಲೊಕ್ಯಾಲಿಟಿ ಟುಕ್ ಇನ್ ಪಾರ್ಟ್ ದ ಬ್ರಿಡ್ ವಾಸ್ ಇನ್ ಬ್ರಾಟ್ ವಿತ್ ಆಲ್ ರೆಗ್ಯುಲೇಷನ್ ಚಾಟಿಂಗ್ಸ್. ನೆಕ್ಸ್ಟು, ದ ಮದರ್ ದ್ಯಾಟ್ ಡೇ ಶೋ ಫೌಂಡ್ ಆಫ್ ಡ್ರಾಮಾ ಗ್ರೂ ಅಪ್ ಟು ಬಿಕಮ್ ಒನ್ ಆಫ್ ದ ಇಂಡಿಯನ್ ಈಜನ್ ಫಿಲ್ಮ್ ಮೇಕರ್ ಆ್ಯಂಡ್ ಥಿಯೇಟರ್ ಪರ್ಸನಾಲಿಟೀಸ್. ಅವಳೇನು ಮಾಡ್ತಾಳೆ, ಓನಾಗಿ ಫಿಲ್ಮ್ ಮೇಕರ್ ಆಗ್ತಾಳೆ. ಯಾಕಂದರೆ ಅವಳು ಚಿಕ್ಕವಳಿದ್ದಾಗ ಎಷ್ಟು ಕಾಮಿಡಿ ಗಿಮಿಡಿ ಎಲ್ಲ ಮಾಡ್ತಾ ಇರ್ತಾಳೆ, ಕೊನೆಗೆ ಅವಳು ಭಾರತದಲ್ಲಿ ಏನು ಮಾಡ್ತಾಳೆ, ಫಿಲ್ಮ್ ಮೇಕರ್ ಆಗ್ತಾಳೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಈ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ ಹೇಳ್ತಾ ಓಕೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ.